ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರೀಟೈಲ್ ಕಂಪನಿಯಿಂದ ಆರ್ಡರ್ ಬಂದಿತ್ತು. ಇದು ಬಂದು 8 kg ಬಟರ್ ಸ್ಕಾಚ್ ಫ್ಲೇವರ್ ಆಗಿತ್ತು. ಈ ಆರ್ಡರ್ನ ಅಂತೂ 2 ಮಂತ್ಸಿಂದ ಒಪ್ಕೊಂಡಿದ್ದೀನಿ ನಾನು, ಬಿಕಾಸ್ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ. ಇವರು ನನಗೆ ಆರ್ಡರ್ ಕನ್ಫರ್ಮ್ ಮಾಡಿದ್ದೆ ವೆಡ್ನೆಸ್ಡೇ ನೈಟ್ ಅರೌಂಡ್ 7 o'clock ಆಗಿತ್ತು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗೆ 12 to 1 ಒಳಗೆ ಡಿಲಿವರಿ ಬೇಕು ಅಂತ ಹೇಳಿದರು. ಹಾಗಾಗಿ ನನ್ನ ಕೈಲಿ ಈ ಆರ್ಡರ್ ಆಗೋಲ್ಲ ಅಂದ್ಕೊಂಡು ಮಾಡೋಲ್ಲ ಅಂತ ಹೇಳಿದ್ದೆ. ಯಾಕಂತಂದರೆ ಆರ್ಡರ್ ಒಪ್ಕೊಳ್ಳೋದು ಮುಖ್ಯ ಅಲ್ಲ, ನಾನು ಕೇಕ್ ರೆಡಿ ಮಾಡಿ ಆನ್ ಟೈಮ್ಗೆ ಡಿಲಿವರಿ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಲ್ಲದೆ ಇವೆಂಟ್ ಪ್ಲೇಸ್ ಬಂದು ನಮ್ಮ ಮನೆಯಿಂದ ಅರೌಂಡ್ 22 kilometers ದೂರ ಇದೆ. ಮತ್ತು ಈ ಆರ್ಡರ್ ಕನ್ಫರ್ಮ್ ಆಗೋ ಟೈಮ್ನಲ್ಲಿ ನಾನು ಇನ್ನೂ ಒಂದು ಕೇಕು ಹಾಕಿ ಕ್ಲಬ್ಗೆ ಡಿಲಿವರಿ ಕೂಡ ಕೊಡಬೇಕಿತ್ತು. ಎಲ್ಲ ಯೋಚನೆ ಮಾಡಿ ಆಗೋಲ್ಲ ಅಂತ ಹೇಳಿದ್ದೆ. ಮತ್ತು ನಾನು ಒಬ್ಬಳೇ ಮಾಡಬೇಕಿತ್ತು ಎಲ್ಲ. ನಾನು ಯಾವುದೇ ಥರದ ಹೆಲ್ಪರ್ಸ್ ಆಗಲಿ, ಆಟೋಮೆಟಿಕ್ ಸ್ಟ್ಯಾಂಡ್ ಮಿಕ್ಸರ್ ಆಗಲಿ ಇಲ್ಲ ನನ್ನ ಹತ್ರ. ಏನೇ ಮಾಡಿದ್ರು ಹ್ಯಾಂಡ್ ಬ್ಲೆಂಡರಿಂದನೇ ಮಾಡಬೇಕಿತ್ತು, ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಆಗೋಲ್ಲ ಅಂತಂದಿದ್ದೆ. ನನಗೆ ಆರ್ಡರ್ ಕೊಟ್ಟಿದ್ದು ಶಂಕರಣ್ಣ ಅಂತ. ಇವರು ಈ ಟಾಟಾ ಬಿರ್ಲಾ ಕಂಪನಿ ಹೋಲ್ ಇವೆಂಟ್ನ ಇವರೇ ಆರ್ಗನೈಸ್ ಮಾಡಿದರು. ಸೊ ಕೇಕ್ ನಾನು ಮಾಡ್ತೀನಿ ಅಂತ ಗೊತ್ತಿರೋದ್ರಿಂದ ಮಾಡುರೇಖಾ ಅಂತ ಆರ್ಡರ್ ಕೊಟ್ಟಿದ್ದರು. ಬಟ್ ಕಡಿಮೆ ಟೈಮ್ ಇರೋದ್ರಿಂದ ಸ್ವಲ್ಪ ಹಿಂದೆ ಹೋಗೋ ಟೈಮ್ನಲ್ಲಿ ಶಂಕರಣ್ಣನೇ ಇಲ್ಲಪ್ಪ ಮಾಡು, ಆರ್ಡರ್ ಬಿಡಬೇಡ, ಈ ಥರ ದೊಡ್ಡ ದೊಡ್ಡ ಕಂಪ್ನೀಲಿ ಆರ್ಡರ್ಸ್ ಒಂದು ಸರಿ ಮಾಡಿ ಅವರಿಗೆ ಲೈಕ್ ಆಯಿತು ಅಂತಂದರೆ ನೆಕ್ಸ್ಟ್ ಟೈಮ್ ಎಲ್ಲ ಆರ್ಡರ್ಸು ನಿನಗೆ ಬರುತ್ತೆ ಮಾಡು ಅಂತ ಧೈರ್ಯ ಕೊಟ್ಟರು. ಮತ್ತು ನನಗೆ ಕಷ್ಟ ಆಗಬಾರ್ದು ಅಂತ ಪಾಪ ಅವರೇ ಬಂದು ಮನೆ ಹತ್ರ ಕರ್ಕೊಂಡು ಹೋಗಿ ಕೇಕ್ ಡಿಲಿವರಿ ಕೊಡಿಸಿ ಮತ್ತು ಸೇಫಾಗಿ ಮನೆ ಕರ್ಕೊಂಡು ಕೂಡ ಬಂದುಬಿಟ್ರು. ಸ್ವಲ್ಪ ನನಗೆ ಧೈರ್ಯ ಕೊಟ್ಟಿಲ್ಲ ಅಂತಂದಿದ್ರೆ ನಿಜ ಈ ಇವೆಂಟ್ನ ಒಪ್ಕೊಳ್ತಾ ಇರಲಿಲ್ಲ ನಾನು. ಫೈನಲಿ ಆರ್ಡರ್ನ ಒಪ್ಕೊಂಡು ನೈಟ್ 9 o'clockಗೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡೆ. ಕೇಕ್ ಫೈನಲಿ ಎಲ್ಲ ಮಾಡೋ ಅಷ್ಟರಲ್ಲಿ ನೈಟ್ ಅರೌಂಡ್ 2:30 ಆಯಿತು. ಮಾಡಿರೋ ಕೇಕ್ ಕೂಲ್ ಆಗೋಕ್ಕೆ ಫ್ರಿಡ್ಜ್ನಲ್ಲಿಟ್ಟು ನಾನು 1 hour ರೆಸ್ಟ್ ಮಾಡಿದೆ. ಮತ್ತು 4 o'clockಗೆ ಎದ್ದು ಫ್ರಾಸ್ಟಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಶಂಕರಣ್ಣ ಬಂದರು ಕರ್ಕೊಂಡು ಹೋಗೋಕ್ಕೆ. ಕೇಕ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವೆನ್ಯೂ ಕಡೆಗೆ ಹೊರಟೆ. ಆನ್ ದಿ ವೇ ಹೋಗೋವಾಗ ನಿಜ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಹೋಗೋ ಅಷ್ಟರಲ್ಲಿ ನಿಜ ಸಾಕಾಗೋಯ್ತು. ಮತ್ತು ನಾನು ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಿಜವಾಗ್ಲೂ, ಅದು ಅಮ್ಮು ಅಂತ. ಇವಳು ನಮ್ಮ ಮಾಮ ಮಗಳು, ಇವಳು ನನ್ನ ಜೊತೆನೇ ಇದ್ದು ಈ ಆರ್ಡರ್ಗೆ ತುಂಬ ಸಪೋರ್ಟ್ ಮಾಡಿದ್ಲು. ನೈಟ್ ನಾನು ಎಷ್ಟೊತ್ತವರೆಗೂ ಎದ್ದಿದ್ನೋ ಪಾಪ ಅವಳು ಅಷ್ಟೊತ್ತವರೆಗೂ ಎದ್ದಿದ್ಲು. ಮತ್ತು ನಾನು 4 o'clockಗೆ 1 hour ರೆಸ್ಟ್ ಮಾಡಿ ಎದ್ದಿದ ತಕ್ಷಣ ಅವಳು ಎದ್ದು ಮತ್ತು ನಾ ಪಾಪ ನನಗೆ ಹೆಲ್ಪ್ ಮಾಡಿದ್ಲು. ಈ ಆರ್ಡರ್ಗೆ ಅಂತಲ್ಲ, ನಾನು ಮಾಡೋ ಎಲ್ಲ ಆರ್ಡರ್ಸ್ಗೂ, ಮತ್ತು ನಾನು ಏನು ವೀಡಿಯೋಸ್ ಮಾಡ್ತೀನಿ ರಾಯರದೇ ಆಗಲಿ ಕೇಕ್ಸ್ದೇ ಆಗಲಿ ಎಲ್ಲನೂ ವಿಡಿಯೋಸು ಮತ್ತು ಫೋಟೋಸ್ ಮಾಡಿಕೊಡೋದು ಇವಳೇ. ಅದಕ್ಕೆ ಸ್ಪೆಷಲಿ ಥ್ಯಾಂಕ್ಸ್ ಟು ಅಮ್ಮು. ಮತ್ತು ಈ ಕೇಕ್ ಮಾಡಿದ್ದು ಟಾಟಾ ಬಿರ್ಲಾ ಕಂಪ್ನೀಲಿ ವರ್ಕ್ ಮಾಡ್ತಾ ಇರೋವಂಥ ಒಬ್ರದ್ದು ರಿಟೈರ್ಮೆಂಟ್ ಫಂಕ್ಷನ್ ಆಗಿತ್ತು. ಇವರು ಈ ಕಂಪ್ನಿನಲ್ಲಿ 40 years ಸರ್ವಿಸ್ ಮಾಡಿದಾರಂತೆ. ಈ ಆರ್ಡರ್ ಒಪ್ಕೊಳ್ಳೋವಾಗ ನಿಜವಾಗ್ಲೂ ಮನಸ್ಸಿಲ್ಲದೆ ಒಪ್ಕೊಂಡೆ, ಬಟ್ ಆರ್ಡರ್ ಮಾಡಿ ಆದಮೇಲೆ ತುಂಬಾ ಸ್ಯಾಟಿಸ್ಫೈಡ್ ಆಯಿತು. ನನಗೆ ಇಷ್ಟು ದೊಡ್ಡ ಕಂಪ್ನಿ ಇವೆಂಟ್ನಲ್ಲಿ ನಾನು ಒಬ್ಬಳು ಭಾಗಿಯಾಗಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಫೈನಲಿ ದ ಹೋಲ್ ಕ್ರೆಡಿಟ್ ಗೋಸ್ ಟು ಶಂಕರಣ್ಣ. ಯಾಕಂತಂದರೆ ನಮ್ಮ ಸುತ್ತಮುತ್ತ ಇರೋ ಜನಗಳು ನಾನು ಕೇಕ್ ಮಾಡೋದು ಗೊತ್ತಿದ್ರು ಆರ್ಡರ್ ಕೊಡಲ್ಲ, ಯಾಕೆ ಇವಳಿಗೆ ಆರ್ಡರ್ ಕೊಡಬೇಕು, ಕೊಟ್ಟರೆ ಎಲ್ಲಿ ಉದ್ಧಾರ ಆಗಿಬಿಡ್ತಾಳೋ ಅಂತ ಬೇರೆಯವ್ರಿಗೆ ಆರ್ಡ್ರ್ ಕೊಟ್ಟು ಸ್ಟೇಟಸ್ಗಳಿಗೆ ಹಾಕ್ಕೊತಾರೆ. ಅಂಥವ್ರ ಮಧ್ಯೆ ಇಂಥವ್ರು ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಡೋ ದೇವ್ರು ಎಲ್ಲಿದ್ರೂ ಕೊಡ್ತಾನೆ, ನಮ್ಮ ಕೆಲಸ ಏನಿದೆಯೋ ಅದನ್ನು ಮಾತ್ರ ನಾವು ಮಾಡ್ತಾ ಇರಬೇಕು ಅಷ್ಟೇ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ, ಹಾಗೆ ಬೇಕಿಂಗ್ನಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಥವಾ ಕಸ್ಟಮೈಸ್ಡ್ ಕೇಕ್ ಏನಾದರೂ ಬೇಕಿತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.